ಶಾಸಕರಾದ ರಂಗನಾಥ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಯಾಕೋ ಮುಖ್ಯಮಂತ್ರಿಗಳೇನೋ ಗರಂ ಆದ್ರು ಇವತ್ತು ತಮ್ಮ ಮಾತಿಗೆ. ಅವರು ಬಹಳಷ್ಟು ಕಾರ್ಯಕ್ರಮಗಳು ಇದ್ದಂತ ಹಿನ್ನೆಲೆಯಲ್ಲಿ ಬೇಗನೆ ಹೋಗ್ಬೇಕಾಗಿತ್ತಂತೆ. ನಾನು ಮಾತಾಡ್ತಿರ್ಬೇಕಾರೆ ಹಾಗೇನೆ ಆದಷ್ಟು ಬೇಗನೆ ಮುಗಿಸಿ ಅಂತ ಹೇಳಿದ್ರು. ವಿಚಾರದಲ್ಲಿ ಅವರೆಲ್ಲ ಹಿರಿಯರು ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳವರು, ಅವ್ರು ಆ ರೀತಿಲಿ ಕಾರ್ಯಕ್ರಮ ಆದಷ್ಟು ಬೇಗನೆ ಹೋಗ್ಲಿಕ್ಕೆ ಹೇಳಿದ್ರು. ಬೇಗ ಹೋಗೋ ವಿಚಾರ ಅಲ್ಲ ಸರ್ ಅದು. ನೀವೇನೋ ಬಿಜೆಪಿ ಸರ್ಕಾರದಿಂದ ನೀರಾವರಿ ವಿಚಾರದಲ್ಲಿ ಅನ್ಯಾಯವಾಗ್ತಿದೆ ನಮ್ಮ ಭಾಗಕ್ಕೆ ಅಂತ ಏನೋ ಮಾತಾಡ್ತಿದ್ರಿ ನೀವು. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದು ನಮ್ಮ ಕುಣಿಗಲ್ ತಾಲೂಕಿನ ರೈತರ ಕಾಳಜಿನ ಅವರ ಗಮನಕ್ಕೆ ವೇದಿಕೆಯಲ್ಲಿ ಗಮನಕ್ಕೆ ತಂದೆ. ವಿಚಾರಕ್ಕೆ ಅವರೇನು ಮಾತಾಡ್ಲಿಲ್ಲ, ಮಾಡೋಣ ಅಂತ ಹೇಳಿದ್ರಲ್ಲ, ಭರವಸೆ ಕೊಟ್ರಲ್ಲ ನಮ್ಗೆ. ಅಲ್ಲ ಅದಕ್ಕೂ ಮೊದಲು ನೀವು ಭಾಷಣ ಮಾಡ್ತಿದ್ದಾಗ ಆ ಪಾಯಿಂಟ್ ಬಂದಾಗ್ಲೇ ಹೇಳ್ತಾರೆ ಅವ್ರು, ಏ ಸಾಕು ನಿಲ್ಸಪ್ಪ ಅಂತಾರೆ. ಇಲ್ಲ ಇಲ್ಲ, ಅವ್ರ ಬಗ್ಗೆ ಸಾಕಷ್ಟು ಗೌರವ ಇದೆ. ಅವರು ದ್ವೇಷದ ರಾಜಕಾರಣ ಮಾಡಲ್ಲ ಅಂತ ವಿಧಾನಸಭಾ ಸಭೆಯಲ್ಲೂ ಸಹ ಹೇಳಿದ್ದಾರೆ. ಇಲ್ಲ, ನೀವು ಗಮನಕ್ಕೆ ಅಂದ್ರೆ ಮನವಿ ಮಾಡ್ದಂಗೆ ಇರ್ಲಿಲ್ಲ ಸರ್ ನಿಮ್ ಭಾಷಣ. ಯಾಕೆ ನಿಮ್ ಭಾಷಣ ಹೆಂಗಿತ್ತು ಅಂದ್ರೆ ಬಿಜೆಪಿ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ ಅನ್ನೋ ರೀತಿ? ನಾನು ಆ ರೀತಿ ಅಪ್ಪ ಇದು ಕೇವಲ 2 ತಿಂಗಳಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿ ಅವರು ನಮಗೂ ಸಹ ಮುಖ್ಯಮಂತ್ರಿಗಳವರು, ಅವರ ಮುಂದೆ ನಾನು ಮನವಿ ಮಾಡ್ಕೋತಾ ಇದ್ದೇನೆ. ಕುಣಿಗಲ್ ತಾಲೂಕಿನ ಜನತೆಯ ಪರವಾಗಿ ಅನುದಾನಗಳು ಏನು ಹಿಂದಿನ ಸರ್ಕಾರ ಮಾಡ್ಕೊಟ್ಟಿದ್ದು ಅದು ಮುಂದುವರಿಸಿ ಅಂತ ಕೇಳ್ಕೊತಾ ಇದ್ದೆ. ಹಾಗಾದ್ರೆ ಅವ್ರೇನ್ ಸಿಟ್ಟಾಗಿಲ್ಲ? ನನ್ನ ಅನಿಸಿಕೆ ಪ್ರಕಾರ ಅವರು ನಮ್ಮಂತ ಕಿರಿಯ ಸಹೋದ್ಯೋಗಿಗಳನ್ನ ಸಾಕಷ್ಟು ಪೋಷಣೆ ಮಾಡ್ತಾರಂತ ಹಿರಿಯರವರು. ನಾನು ಅದನ್ನ ಆ ತರ ತಿಳ್ಕೊಂಡಿಲ್ಲ. ನಾನು ಅಲ್ಲ, ಮತ್ತೆ ನೀವೇ ಅಂದ್ರೆ 2-2 ನಿಮಿಷ ಸರ್ ಮುಗಿಸ್ಬಿಡ್ತೀನಿ ಅಂದ್ರೆ ಅದನ್ನೇ ಅವರು ನಿನ್ನೆ ಸಾಕು ನಿಲ್ಸಿ ಅಂತ ಹೇಳಿದಂತ ಸನ್ನಿವೇಶ ಇತ್ತಲ್ಲ, ಅದಕ್ಕೋಸ್ಕರ 2 ನಿಮಿಷದಲ್ಲಿ ನಾನು ಮುಗಿಸ್ತೇನೆ ಅಂತ ಕೇಳ್ಕೊಂಡೆ ಅವ್ರನ್ನ. ಸೊ ಅದು ಕೇವಲ ಅವರು ಅರ್ಜೆಂಟ್ ಆಗೆಲ್ಲ ಹೋಗ್ಬೇಕಾಗಿತ್ತು ಅಂತ ಅಂದಿದ್ದಾರೆ ಅಂತ ತಮ್ಮ ಪ್ರಕಾರ. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಮುಗಿಸಿ ಅಂತ ಹೇಳ್ದಂಗಿತ್ತು. ನೀವು ಮಾಡಿದ ಭಾಷಣಕ್ಕೆ ಅಥವಾ ನೀವು ಏನೋ ಬೇಸರ ಪಟ್ಕೊಂಡಿದ್ದಕ್ಕೆ ಅವ್ರು ಆ ತರ ಅಂದ್ರು ಅಂತ ಏನಿಲ್ಲ? ಇಲ್ಲ 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 ಇಲ್ಲ, ಸುತರಾಮ್ ಇಲ್ಲ. ಬಟ್ ಆದರೂ ಕೂಡ ನೀವೇನು ಅವ್ರ ಗಮನಕ್ಕೆ ತರಬೇಕಾಗಿತ್ತು, ಏನು ಅನ್ಯಾಯ ಆಗಿದೆ ಅದನ್ನು ಗಮನಕ್ಕೆ ತಂದಿದ್ದೀರಾ ಭಾಷಣದ ಮುಖಾಂತರ? ಅಷ್ಟೇ ಅಷ್ಟೇ. ಏನ್ ಭರವಸೆ ಮುಖ್ಯಮಂತ್ರಿಗಳಲ್ವೇ ಅವರು? ಅವರು ನಮ್ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ತಾಲೂಕಿಗೂ ಮುಖ್ಯಮಂತ್ರಿಗಳು. ನಾನು ಒಬ್ಬ ಶಾಸಕನಾಗಿ ನನ್ನ ತಾಲೂಕಿನ ಸಮಗ್ರ ಅಭಿವೃದ್ಧಿನ ಅವ್ರ ಗಮನಕ್ಕೆ ತರಂತದ್ದು ಒಂದು ಅವಕಾಶ. ಅದು ಅಂತ ಒಂದು ಅವಕಾಶನ ನಾನು ಅವ್ರ ಮುಂದೆ ಬಳಸ್ಕೊಂಡೆ ಅಷ್ಟೇ. ಅಲ್ಲ, ಅವ್ರ ಪ್ರಕಾರ ನನಗನ್ಸೋದು ಯಡಿಯೂರಪ್ಪನವ್ರ ಪ್ರಕಾರ ನೀವು ಅದನ್ನ ಪರ್ಸನಲ್ ಆಗಿ ಬಂದು ಅವ್ರಿಗೆ ಕೇಳ್ಕೊಂಡಿದ್ದಿದ್ರೆ ಸರಿ ಇತ್ತು, ಬಹಿರಂಗವಾಗಿ ವೇದಿಕೆ ಮೇಲೆ ಯಾಕಂದ್ರಿ ಅಂತ ಏನಾದ್ರೂ ಸಿಟ್ಟಾಗ್ಬಿಟ್ರ? ಅವ್ರು ಇಲ್ಲ, ಅವರು ಬಹಳಷ್ಟು 40-50 ವರ್ಷದ ಹಿರಿತನದ ರಾಜಕೀಯದಲ್ಲಿ ಅವ್ರು ಯಾವತ್ತು ಆ ತರ ತಿಳ್ಕೊಂಡಿಲ್ಲ ಅಂತ ಅನ್ಕೊಳ್ಳೋ ಅಂತ ಭಾವನೆಯಲ್ಲಿ ಇದ್ದೀನಿ ನಾನು. ಸಾಮಾನ್ಯವಾಗಿ ಒಂದು ಸರ್ಕಾರದ ಪ್ರತಿಪಕ್ಷದಲ್ಲಿ ಇರತಕ್ಕಂಥ ಶಾಸಕರು ಇಂತಹ ಸಭೆ ಸಮಾರಂಭಗಳಲ್ಲಿ ಮನವಿಯನ್ನ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರ ಹೇಗೆ ನಡ್ಕೋತಾ ಇದೆ ಅಂತ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಬಟ್ ನೀವು ಆ ತರ ಮಾಡ್ಲಿಲ್ಲ ಇವತ್ತು. ನಾನು ಮೊದಲನೇ ಬಾರಿ ಶಾಸಕನಾಗಿದ್ದೇನೆ. ಚಿಕ್ಕಂದ್ರಿಂದ ಯಡಿಯೂರಪ್ಪ ಅವ್ರ ಬಗ್ಗೆ ಅವರ ಹೋರಾಟಗಾರರದ ವ್ಯವಸ್ಥೆ ಮತ್ತು ಅವರ ಪಕ್ಷದ ಸಂಘಟನೆ ಬಗ್ಗೆ ಬಹಳಷ್ಟು ದಿನದ ಒಂದು ನೋಡ್ಕೊಂಡ್ ಬಂದಿರೋಂತ ಹಿನ್ನೆಲೆಯಲ್ಲಿ ಅವರು ಎಲ್ಲರನ್ನು ಬೆಳೆಸ್ತಾರೆ ಅನ್ನೋದ ಭಾವನೆಯಲ್ಲಿ ಇದ್ದೀನಿ. ಅವರು ಎಲ್ಲರಿಗಿಂತ ಹಿರಿಯರ ರಾಜಕಾರಣಿಗಳಲ್ಲಿ ಒಬ್ಬರು, 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ನನ್ನ ತಾಲೂಕಿನ ಸಮಸ್ಯೆನ ನಮ್ಮ ಮುಖ್ಯಮಂತ್ರಿ ಮಾಡಿದೆ. ರಂಗನಾಥ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದ ತಮಗೆ. ಸುಮಾರು 720 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳು ಅನುಮೋದನೆಯಾಗಿ ಸಹ, ಅಂದಾಜು ಪಟ್ಟಿ ಮಂಜೂರಾಗೂ ಸಹ, ಟೆಂಡರು ಹಾಗೂ ಗುತ್ತಿಗೆ ಸಹ ಕೊಟ್ಟಂತ ಸಮಯದಲ್ಲಿ ಆ ಪ್ರಕ್ರಿಯೆನ ತಡೆ ಹಿಡಿದಿದ್ದಾರೆ ಅನ್ನೋದನ್ನ ನನಗೆ ದಾರಿ ತೋರಿಸ್ತಾ ಇಲ್ಲ. ತಮ್ಮ ಆಶೀರ್ವಾದ ಇವತ್ತು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಗಳ ಮತ್ತೊಮ್ಮೆ 2 ನಿಮಿಷ ಕೇಳುತ್ತಾ, ಈ ಕುಣಿಗಲ್ ತಾಲೂಕು ಸುಮಾರು 720 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳು ಅನುಮೋದನೆಯಾಗಿ ಸಹ, ಅಂದಾಜು ಪಟ್ಟಿ ಮಂಜೂರಾಗೂ ಸಹ, ಟೆಂಡರು ಹಾಗೂ ಗುತ್ತಿಗೆ ಸಹ ಕೊಟ್ಟಂತ ಸಮಯದಲ್ಲಿ ಆ ಪ್ರಕ್ರಿಯೆನ ತಡೆ ಹಿಡಿದಿದ್ದಾರೆ ಅನ್ನೋದನ್ನ ನನಗೆ
ದಾರಿ ತೋರಿಸ್ತಾ ಇಲ್ಲ. ತಮ್ಮ ಆಶೀರ್ವಾದ ಇವತ್ತು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಗಳ ಮತ್ತೊಮ್ಮೆ 2 ನಿಮಿಷ.